Game on. Ken Kabaddi. ಪುರುಷೋತ್ತಮ್ ಪಲಾಡ್ ರೈಟ್ ಕವರ್ ಭಾಗದಿಂದ ಆದಿ ಹಾಗೂ ಹರಿ ಅದ್ಭುತವಾದಂತಹ ಕಾಂಬಿನೇಷನ್ ಟ್ಯಾಕಲ್. ಇದೀಗ ದಾಳಿಯಲ್ಲಿ ಟೀಮ್ ಅರ್ಜುನ ತಂಡದ ಹಾಲಪ್ಪ ಉತ್ತರ ಕರ್ನಾಟಕದ ಹೆಸರಾಂತ ಕಬಡ್ಡಿ ಆಟಗಾರ. ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿ ಪ್ರಸ್ತುತ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ತಮ್ಮ ಉದ್ಯೋಗದ ಜೊತೆಯಲ್ಲಿ ಕಬಡ್ಡಿಯಲ್ಲೂ ಕೂಡ ಸಾಕಷ್ಟು ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಇದೀಗ ದಾಳಿಯಲ್ಲಿ ಮೈಸೂರು ತಂಡದ ಹೇಮಂತ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿರುವಂತಹ ಮೈಸೂರು ಮೂಲದ ಆಟಗಾರ. ಈ ಬಾರಿ ಸಚಿನ್ ವಿಠಲ್ ಬ್ಯಾಕ್ ಅಲ್ಲಿ ಒಂದು ಪ್ರಯತ್ನವಿತ್ತು, ಆದರೆ ಉತ್ತಮವಾದಂತಹ ಒಂದು ಎಸ್ಕೇಪ್. ಬಾಲು ಸಂಜಯ್ ಅತ್ಯುತ್ತಮವಾದಂತಹ ಟ್ಯಾಕಲ್. ಮೈಸೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಕೂಡ ಪ್ರಯತ್ನಿಸಿರುವಂತಹ ಒಬ್ಬ ಅದ್ಭುತವಾದಂತಹ ಆಟಗಾರ ಸಂಜಯ್. ಈ ಬಾರಿ ಆದಿ ಅತ್ಯುತ್ತಮವಾದಂತಹ ಡೈವಿಂಗ್ ಟ್ಯಾಕಲ್. ಬಿರಿಯಾನಿ ಬಲ್ಸ್ ಅವರು ಬಿರಿಯಾನಿ ಕಾಲಿನ ಮುಂದಿನ ಪಂದ್ಯ ಕೋಲಾರ ವಿರುದ್ಧ ಶಿವಮೊಗ್ಗ. ಎರಡು ತಂಡದ ನಾಯಕರೇ ನಿಮಗಿದು ಪ್ರಥಮ ಕರೆ, ಆದಷ್ಟು ಬೇಗ ಸಿದ್ಧರಾಗಿ. ಕೋಲಾರ ವಿರುದ್ಧ ಶಿವಮೊಗ್ಗ ದಾಳಿಯಲ್ಲಿ ಸಚಿನ್ ಪ್ರತಾಪ ಇದೀಗ ದಾಳಿಯಲ್ಲಿ ಸಂಜಯ್ ಬಾಹುಬಲಿ ಕಬಡ್ಡಿ ಅಸೋಸಿಯೇಷನ್ ಇವರ ಆಶ್ರಯದಲ್ಲಿ ಬಾಹುಬಲಿ ಕಬಡ್ಡಿ ಚಾಂಪಿಯನ್ಶಿಪ್ 2024 ಇವತ್ತು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದಲ್ಲಿ ಒಂದು ಸುಂದರವಾದಂತ ಕಬಡ್ಡಿ ಪಂದ್ಯಾವಳಿ ನಿಜವಾಗ್ಲೂ. ಥರ್ಡ್ ರೌಂಡ್ ಇಟ್ಸ್ ಎ ಡೂ ಆರ್ ಡೈ ಡಿಸೈಡ್ ರೌಂಡ್ ಅಲ್ಲಿ ಧನುಷ್ ವೇಟ್ ಐದು ಎರಡರೊಂದಿಗೆ ಪಂದ್ಯ ಉತ್ತಮವಾದಂತಹ ಒಂದು ಡೈವಿಂಗ್ ಆಂಕಲ್ ಹರ್ಲ್ ಜಸ್ವಂತ ಫೈವ್ ತ್ರೀ ಇನ್ ಫೇವರ್ ಆಫ್ ಟೀಮ್ ಅರ್ಜುನ. ಬೋನಸ್ ಅಂಕದೊಂದಿಗೆ ವಾಪಸ್ ಹಾಕಿದ್ದಾರೆ. ವಿಭಾರಿ ದಾಳಿಯಲ್ಲಿ ಸಚಿನ್ ಪ್ರತಾಪ ಸಾಕಷ್ಟು ವೇಗದ ದಾಳಿ ಇತ್ತು, ಆದರೆ ಅದ್ಭುತವಾದಂತಹ ಟ್ಯಾಕಲ್ ಕಿರಣ್ ಬೋರ್ವೆಲ್ ಸಿಂಡಳ್ಳಿ ತಂಡದ ಆಟಗಾರಿಂದ.
ಯುವತಾಳಿಗೌರ ಹೇಮಂತ್ ಇಬ್ಬಾರಿ ದಾಳಿಯಲ್ಲಿ ಪ್ರೀತಮ್ ಶೆಟ್ಟಿ ಎಸ್ ಜೆ ಮುಷರೆ ಪ್ರತಿಭೆ ಈ ಬಾರಿ ವಿನೋದ್ ಅದ್ಭುತವಾದಂತಹ ಬ್ಲಾಕ್ ಅತ್ಯಂತ ವೇಗವಾಗಿ ಮೈಸೂರು ತಂಡದ ರೈಟ್ ಕವರ್ ಭಾಗದಿಂದ ಬ್ಲಾಕ್ ಬಂತು 6-5 ಅಂಕದ ಮುನ್ನಡೆಯಲ್ಲಿ ಕಿರಣ್ ಬೋರ್ವೆಲ್ ಸುಂಡಂಡ್ ಇದೀಗ ಮತ್ತೆ ದಾಳಿಯಲ್ಲಿ ಹಾಲಪ್ಪ ಇನ್ ಫೇವರ್ ಆಫ್ ಕಿರಣ್ ಬೋರ್ವೆಲ್ ಸುಂಡಳ್ಳಿ ಸುಪಡೆ ಕ್ಲೌನ್ ಆಗಿದ್ದ ಪುರುಷೋತ್ತಮ್ ಪಲಾಡ್ ಏಳು ಐದರಲ್ಲಿ ಪಂದ್ಯ 2 ಮುನ್ನಡೆಯಲ್ಲಿ ಮೈಸೂರು ರೈಟ್ ಕಾರ್ನರ್ನಲ್ಲಿ ಭರತ್ ಲೆಫ್ಟ್ ಕಾರ್ನರ್ನಲ್ಲಿ ಜಸ್ವಂತ್ ಎಂಟಿ ರಾಯ್ಡ್ ಒಂದಿಗೆ ವಾಪಸ್ ಆದರೆ ಥರ್ಡ್ ರಾಯ್ಡ್ ಇಟ್ಸ್ ಎ ಡ್ಯೂ ಆರ್ ಡೈ ಮಾಡು ಇಲ್ಲವೇ ಮಾಡಿ ಡಿಸೈಡ್ ರೆಡ್ ಅಲ್ಲಿ ಹಾಲಪ್ಪ ಉತ್ತಮವಾದಂತಹ ಆಂಕಲ್ ಹೋಲ್ಡ್ ಜಸ್ವಂತ್ ಹಾಗೆ ರಜತ್ ಕೋಟಿಯಾನ್ ಕಾರ್ನರ್ ಅಲ್ಲಿದ್ದಂತ ಭರತ್ ಹಾಗೆ ಕವರ್ ಭಾಗದಲ್ಲಿದ್ದಂತ ವಿನೋದ್ ಕೂಡ ಅಷ್ಟೇ ವೇಗವಾಗಿ ಸಪೋರ್ಟ್ ನೀಡಿದ್ರು ಥರ್ಡ್ ರಾಯ್ಡ್ ಮೈಸೂರು ತಂಡಕ್ಕೆ ಕೂಡ ಮಾಡು ಇಲ್ಲವೇ ಮಡಿ ಹೇಮಂತ ಸಚಿನ್ ವಿಠಲ್ ಹಾಗೂ ಆದಿ ಅದ್ಭುತವಾದಂತಹ ಒಂದು ಟ್ಯಾಕಲ್ ಸೂಪರ್ ಟ್ಯಾಕಲ್ ಬಾರಿ ಉತ್ತಮವಾದಂತಹ ಒಂದು ಚೇನ್ ಟ್ಯಾಕಲ್ ನ ಪ್ರಯತ್ನ ಯಶಸ್ವಿ ಕೂಡ ಆಗ್ತಾ ಇದ್ರ ಮೈಸೂರು ತಂಡದ ಆಟಗಾರರು ದಾಳಿಗಾರನ ಮೇಲೆ ಸಡನ್ ಅಟ್ಯಾಕ್ ಮಾಡ್ತಾ ರೈಟ್ ಕಾರ್ನರ್ ಭಾಗದಿಂದ ಒಂದು ಅದ್ಭುತವಾದಂತಹ ಹಿಡಿತವನ್ನು ಸಾಧಿಸಿಕೊಂಡ್ರು ಮತ್ತೆ ಸುಪಡೆ ಕಲೋನ್ ಆಗಿದೆ ದಾಳಿಯಲ್ಲಿ ಪುರುಷೋತ್ತಮ್ ಪಲಾಡ್ 9-7 ಇಬ್ಬರಿಗೂ ಕೂಡ ಅವಕಾಶ ಇದೆ ಕಾಪ್ ನೋಡೋಣ ಇಬ್ಬರು ಅದ್ಭುತವಾದಂತಹ ಡಿಫೆಂಡರ್ ಗಳ ನಡುವೆ ಈ ಬಾರಿ ಯಾವುದೇ ರೀತಿಯಾದ ಪ್ರಯತ್ನ ನಡೆಸಿಕೊಳ್ತಾ ಇಲ್ಲ ಸಚಿನ್ ವಿಠಲ್ ಪ್ರೊ ಕಬಡ್ಡಿಯಲ್ಲೂ ಕೂಡ ಪ್ರಯತ್ನಿಸಿರುವಂತಹ ಕರ್ನಾಟಕದ ಹೆಮ್ಮೆ ಪ್ರತಿಭೆ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರಯತ್ನಿಸಿ ಪ್ರಸ್ತುತ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಉದ್ಯೋಗ ಮಾಡ್ತಾ ಕಬಡ್ಡಿಯಲ್ಲೂ ಕೂಡ ಸಾಕಷ್ಟು ಸಾಧನೆಯನ್ನು ಮಾಡ್ತಾ ಇದ್ದಾರೆ ಮತ್ತೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ ದಾಳಿಯಲ್ಲಿ ಕಿರಣ್ ಬೋರ್ವೆಲ್ ಸುಂಡಳ್ಳಿ ತಂಡದ ಪುರುಷೋತ್ತಮ್ ಪಲಾಡ್ 2 ನಡುವೆ ಆದಿ ಹಾಗೂ ಸಚಿನ್ ಈ ಬಾರಿ ಆದಿ ಬೇಡವಾದಂತ ಹಿಡಿದಕ್ಕೆ ಮುಂದಾದ್ರು
10-7 in favor of Mysore. ಸಚಿನ್ ವಿಠಲ್ ರವರಿಂದ ಒಂದು ಉತ್ತಮವಾದಂತಹ ದಾಳಿ. ಆಲ್ ಔಟ್ ನ ಹೊಸ್ತೆಲ್ ಅಲ್ಲಿದ್ದ ಸಂದರ್ಭದಲ್ಲಿ ತಂಡಕ್ಕೆ ಆಸರೆ ಆಗಿದ್ದಾನೆ. ನಿಧಾನಗತಿಯಲ್ಲಿ ದಾಳಿಯನ್ನ ಪುರುಷೋತ್ತಮ್ ಪೊಲಾಡ್ ಅವರು ಆರಂಭಿಸಿಕೊಂಡ್ರು. ಈ ಬಾರಿ ಸಚಿನ್ ವಿಠಲ್ ರವರಿಂದ ಆಂಕಲ್ ಔಟ್ ಮಾಡುವಂತಹ ಒಂದು ಯತ್ನ ಇತ್ತು. ಅಷ್ಟೇ ವೇಗವಾಗಿ ಒಂದು ಅಂಕವನ್ನು ಪಡೆಯಲು ಯಶಸ್ವಿಯಾದರು. 11-8 ಮೂರು ಅಂಕದ ಮುನ್ನಡೆಯಲ್ಲಿ ಮೈಸೂರು. ಸಚಿನ್ ಪ್ರತಾಪ ವೇಗದ ದಾಳಿಯಲ್ಲಿ ಎರಡು ಅಂಕಗಳ ಸಂಪಾದನೆ. ರಿವ್ಯೂ ಇಲ್ಲ, ಇಲ್ಲಿ ತೀರ್ಪುಗಾರರ ತೀರ್ಮಾನ, ಅಂತಿಮ ತೀರ್ಮಾನ. ವಾದ ವಿವಾದಕ್ಕೆ ಅವಕಾಶ ಇಲ್ಲ ಇಲ್ಲಿ. ಬೋನಸ್ ಪ್ಲಸ್ 2, ಮೂರು ಅಂಕಗಳ ಸಂಪಾದನೆ ಅದು ಸೂಪರ್ ರೇಟ್ ನ ಮುಖಾಂತರವಾಗಿ. ಈ ಬಾರಿ ಪೊಲಾಡ್ ಒಂದಂಕವನ್ನು ತರೋದ್ರೊಂದಿಗೆ ತಂಡಕ್ಕೆ ಆಸರಿ ಆಗ್ತಾ ಇದ್ದಾರೆ. ಫಸ್ಟ್ ಹಾಫ್ ನ ಟೈಮ್ಔಟ್ಗಳು ಮುಕ್ತವಾಗಿ ಪ್ರತಾಪ್ ಸಚಿನ್ ಪ್ರತಾಪ್ ನಮ್ಮ ದಾಳಿಯಲ್ಲಿ ತಂಡದ 6 ಜನ ಆಟಗಾರರು ಅಂಗಡದ ಹೊರಭಾಗದಲ್ಲಿದ್ದಾರೆ. ಅವರ ನಿರೀಕ್ಷೆಯ ಭಾರವನ್ನು ಹೊತ್ತು ದಾಳಿಯನ್ನು ಮುನ್ನಡೆಸಿದ್ದಾರೆ ಸಚಿನ್ ಪ್ರತಾಪ್. ಮೈಸೂರು ತಂಡದ ವಿರುದ್ಧ ಅಂಕವನ್ನು ಗಳಿಸಲೇಬೇಕಾದ ಒತ್ತಡ. ಆಲ್ ಔಟ್ ನ ಭೀತಿಯಲ್ಲಿ ಇಲ್ಲೊಂದು ಟ್ಯಾಕಲ್ ಪ್ರಯತ್ನ. ಮಿಡ್ಲರ್ ಹತ್ತಿರದಲ್ಲಿ, ಮಿಡ್ಲರ್ ಹತ್ತಿರ, ಏನ್ ಹೇಳ್ತಾರೆ ಅಂಪೈರ್? ಬೋನಸ್ ಪ್ಲಸ್ 2, ಮತ್ತೊಂದು ಸೂಪರ್ ರೇಟ್ ನ ಮುಖಾಂತರ ಸಚಿನ್ ಪ್ರತಾಪ ಆಸರಿ ಆಗ್ತಾ ಇದ್ದಾರೆ ತಂಡಕ್ಕೆ. ಆಲ್ ಔಟ್ ನಿಂದ ತಮ್ಮ ತಂಡವನ್ನು ಪಾರು ಮಾಡ್ತಾ ಇದ್ದಾರೆ. ಒಬ್ಬ ಡಿಫೆಂಡರ್, ಒಬ್ಬ ರೇಡರ್ ಅಂಕಣದ ಒಳಭಾಗದಲ್ಲಿ. ಇಲ್ಲಿ ಪೊಲಾಡ್ ಮತ್ತೊಮ್ಮೆ ಕಳೆದ ಬಾರಿ ಒಂದು ಅಂಕವನ್ನು ಪಡೆಯೋದ್ರೊಂದಿಗೆ ತಂಡಕ್ಕೆ ಆಸರಿ ಆಗಿದ್ದಾರೆ. ಈ ಬಾರಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. 15-13 ಪಂದ್ಯ. ನಿಧಾನಗತಿಯಲ್ಲಿ ದಾಳಿಯನ್ನು ಮುನ್ನಡೆಸುತ್ತಾರೆ. ಪಂದ್ಯದ ವೇಗಕ್ಕೆ ಬ್ರೇಕ್ ಹಾಕಲಾಗ್ತಾ ಇದೆ. ಮತ್ತೊಮ್ಮೆ ಸಚಿನ್ ಪ್ರತಾಪ್ ಕಳೆದ ದಾಳಿಯಲ್ಲಿ ತಮ್ಮ ಪ್ರತಾಪವನ್ನು ತೋರಿಸಿದ್ದಾರೆ ಮೂರು ಅಂಕಗಳ ಜೊತೆ. ಈಗ ಬೋನಸ್ ಆಫ್ ಆಗಿದೆ. ಕಳೆದ ಬಾರಿ ಬೋನಸ್ ಅಂಕವನ್ನ ನೀಡಲಾಗಿತ್ತು. ಈ ಬಾರಿ ಮತ್ತೊಂದು ಎಂಟಿ ರೇಡ್ನೊಂದಿಗೆ ವಾಪಸ್ ಆಗ್ತಾ ಇದ್ದಾರೆ ಸಚಿನ್ ಪ್ರತಾಪ್. ಟ್ಯಾಕಲ್ ಪಡೆದ್ರೆ 2 ಅಂಕ.
ಸಾಕಷ್ಟು ಬಾರಿ ಈ ಪರಿಸ್ಥಿತಿಯಲ್ಲಿ ಸೂಪರ್ ಟ್ಯಾಕಲ್ ಅಥವಾ ಆಲ್ ಔಟ್ ಅನ್ನ ಕೂಡ ನೋಡಿದ್ದೇವೆ. ಹೇಮಂತ್ ಏನ್ ಮಾಡ್ತಾರೆ, ತುಂಬಾ ಒಳಗಡೆ ನುಗ್ಗಿಯಾಡ ಪ್ರಯತ್ನ, ಡುಕ್ಕಿ ಮಾಡೋ ಪ್ರಯತ್ನ, ಆದ್ರೆ ತಡ ಆಯ್ತು, ಟ್ಯಾಕಲ್ ಬಂದಿದೆ. ಈ ಬಾರಿ ಯಶಸ್ವಿ ಟ್ಯಾಕಲ್ ಮೂರು ಜನ ಆಟಗಾರರ ನಡುವೆ. ಸಂಪೂರ್ಣ ಒಳಭಾಗಕ್ಕೆ ನುಗ್ಗಿ ಹೊರಗಡೆ ಬರುವ ಪ್ರಯತ್ನ ವಿಫಲವಾಗಿ. ಇಲ್ಲಿ ಸಚಿನ್ ಪ್ರತಾಪ್ ಮತ್ತೊಮ್ಮೆ ಕಳೆದ ದಾಳಿಯಲ್ಲಿ ಯಾವುದೇ ಅಂಕವಿಲ್ಲದೆ ವಾಪಸ್ ಆಗಿದ್ರು. ಈ ಬಾರಿ ನಾಲ್ಕು ಜನ ಆಟಗಾರರ ನಡುವೆ ಕಿಕ್ ಮಾಡೋದ್ರ ಮುಖಾಂತರ, ಡಿಫೆಂಡರ್ ಇಲ್ಲಿ ಕನ್ಫ್ಯೂಸ್ ಆಗಿದ್ರು, ಅವರನ್ನ ಕಿಕ್ ಮಾಡೋದ್ರ ಮುಖಾಂತರ ಒಂದು ಅಂಕವನ್ನು ಪಡ್ಕೊಳ್ತಾ ಇದ್ದಾರೆ ಸಚಿನ್. ಆಲ್ ಔಟ್ ನ ಭೀತಿಯಿಂದ ಸಂಪೂರ್ಣವಾಗಿ ಹೊರಗಡೆ ಬರ್ತಾ ಇದೆ ಈಗ ಟೀಮ್ ಅರ್ಜುನ. ಮೈಸೂರು ತಂಡ ಈಗ ಆಲ್ ಔಟ್ ನ ಭೀತಿಯ ಪ್ರಮುಖ ತಾಲೂಕ ರಪ್ಪಲಾಡ್ ರನ್ನಿಂಗ್ ಹ್ಯಾಂಡ್ ಟಚ್ ನ ಪ್ರಯತ್ನದಲ್ಲಿ ಮತ್ತೆ ಸಚಿನ್ ಪ್ರತಾಪ್. ಸೂಪರ್ ಟ್ಯಾಕಲ್ ಆಗಿದೆ, 18-13 ಪಂದ್ಯ, ಐದು ಅಂಕಗಳ ಅಂತರದ ಮುನ್ನಡೆಯನ್ನ ಟೀಮ್ ಅರ್ಜುನ ಕಾಪಾಡಿಕೊಂಡಿದೆ. ಮುಂದಿನ ಪಂದ್ಯಕ್ಕಾಗಿ ಸಿದ್ಧತೆಯಲ್ಲಿ ಉತ್ತಮವಾದ ಒಂದು ಟ್ಯಾಕಲ್ ಇಲ್ಲಿ ಮತ್ತೊಮ್ಮೆ ಜಯಶ್ವಂತ್ ಲೆಫ್ಟ್ ಕಾರ್ನರ್ ಜಾಗದಿಂದ ಕಿಕ್ ಅನ್ನೇ ಟ್ಯಾಕಲ್ ಆಗಿ ಪರಿವರ್ತಿಸಿದ್ದಾರೆ. ಬಲಿಷ್ಠವಾದ ಹಿಟ್ ಸುದರ್ಶನ್ ದಾಳಿಯಲ್ಲಿ ದೇವರಾಜ್ ಉತ್ತಮವಾದ ಒಂದು ಹಿಡಿತ, ಅಲ್ಪ ವಿರಾಮದ ನಂತರ ಮೊದಲ ಟ್ಯಾಕಲ್ ಪಾಯಿಂಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಟೀಮ್ ಅರ್ಜುನ ದಾವಣಗೆರೆ. ಎಲ್ಲೂ ಕೂಡ ತಾಳ್ರಿ, ಡೂ ಆರ್ ಡೈ, ಜೊತೆಗೆ ಸೂಪರ್ ಇದು ಕೂಡ ಆಗಿದೆ. ಲೆಫ್ಟ್ ಮತ್ತು ರೈಟ್ ಎರಡು ಬದಿಯಲ್ಲಿ ಪ್ರಯತ್ನವನ್ನು ಮುನ್ನಡೆಸಿದ್ದಾರೆ ಅಲ್ಲಪ್ಪ. ಗಳಿಸಲೇಬೇಕಾದ ಒತ್ತಡದಲ್ಲಿದ್ದಾರೆ. 19-15 ನಾಲ್ಕು ಅಂಕಗಳ ಅಂತರ ಇದೆ. ಇಲ್ಲೊಂದು ರನ್ನಿಂಗ್ ಟ್ಯಾಕ್ಟ್ ಪ್ರಯತ್ನ ಓರ್ವ ಪ್ರಯತ್ನದಲ್ಲಿದ್ದಾರೆ, ಆದ್ರೆ ಟ್ಯಾಕಲ್ ಆಗ್ತಾ ಇದೆ. ಇಲ್ಲಿ ಬಿಗಿಯಾದ ಹಿಡಿತ, ಒಂದು ಸೂಪರ್ ಟ್ಯಾಕಲ್ ಮುಖಾಂತರ ಅಂಕಗಳ ಅಂತರಕ್ಕೆ ಎರಡಕ್ಕೆ ಬಂದು ನಿಂತ ಇದೆ. ಅದೇ ಐಟಲ್ಲ ಅದೇ ಐಟಲ್ಲ
ಒಂದು ಪ್ರಯತ್ನ ಮಿಡ್ಲೈನ್ ಹತ್ತಿರದಲ್ಲಿ ಇನ್ನು ಕೂಡ ಪ್ರಯತ್ನ ನಡೆದಿದೆ, ಆದ್ರೆ ಅಟ್ಯಾಕ್ ಟಚ್ ಆಗಿದೆ. ನೋಡಿ ನೀವು ಬಹಳ ದೂರದಲ್ಲಿದ್ದೀರಾ, ಟಚ್ ಆಗಿದೆ, ಕ್ರಾಸ್ ಆಗಿಲ್ಲ. ಅಂಪೇರ್ ಸರ್ ಅವ್ರನ್ನ ಕೆಳಗಡೆ ಕೂರಿಸಿ, ಪ್ಲೇಯರ್ ನೋಡಿ ನೀವು ಮಾತಾಡಬಾರ್ದು, ಪ್ಲೇಯರ್ ಯಾಕೆ ಎದ್ದು ಬರ್ತೀರಾ. ನಿಯಮಗಳು ತಮಗೂ ಕೂಡ ಸಾಕಷ್ಟು ಗೊತ್ತಿದೆ, ಆದರೂ ಕೂಡ ವಾದ ವಿವಾದ ಮಾಡ್ತಾ ಇರೋದು ಈ ಒಂದು ಪಂದ್ಯಾವಳಿಯಲ್ಲಿ ಒಂದಷ್ಟು ಬೇಸರವನ್ನ ತರುತ್ತೆ. ನಿಜಕ್ಕೂ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಆಡಿದಂತ ಆಟಗಾರರು ಕೂಡ ನಿಯಮಗಳ ಉಲ್ಲಂಘನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲೊಂದು ಆಂಕಲ್ ಹೋಲ್ಡ್, ಆದಿ ಕಡೆಯಿಂದ ಬರ್ತಾ ಇದೆ ಒಂದು ಡೈವಿಂಗ್ ಆಂಕಲ್ ಹೋಲ್ಡ್. ಸೂಪರ್ ಟ್ಯಾಕಲ್ ನ ಮುಖಾಂತರ ಎರಡು ಅಂಕಗಳು ಸಿಗ್ತಾ ಇವೆ. ಸಾಕಷ್ಟು ಒಳಭಾಗದಲ್ಲಿ ನೃತ್ಯ ಆಡುವ ಪ್ರಯತ್ನ, ಆದರೆ ಟ್ಯಾಕಲ್ ಯಶಸ್ವಿ. ಕನಿಷ್ಠ ಆಟಗಾರನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾನೆ ಸಂಜು. ಮೈಸೂರು ತಂಡದ ಪರ್ವ ಸೂಪರ್ ಟ್ಯಾಕಲ್ ಆಗಿದೆ, ಇಲ್ಲೂ ಕೂಡ ಟ್ಯಾಕಲ್ ಪಡೆದ್ರೆ ಎರಡು ಅಂಕ. ಇಪ್ಪತ್ತೊಂದು ಎರಡು ಸುದರ್ಶನ ದೋಸ ಅಸ್ತ್ರವನ್ನು ಬಳಸ್ತಾ ಇದ್ದಾರೆ ಸಬ್ಸ್ಟಿಟ್ಯೂಟ್ ನ ಮುಖಾಂತರ ಮೈಸೂರು ತಂಡ. ಇಲ್ಲಿ ಟ್ಯಾಕಲ್ ಬಂತು ಹರಿ ಹರಿ ಕಡೆಯಿಂದ ಒಂದು ಟೈಮಿಂಗ್ ಆಂಕರ್ ಹೋಲ್ಡ್. ಸಮಯಕ್ಕೆ ಸರಿಯಾಗಿ ರೈಟ್ ರೈಡರ್ ಲೆಫ್ಟ್ ಅಲ್ಲಿ ಅಟ್ಯಾಕ್ ಮಾಡುವಾಗ ಟ್ಯಾಕಲ್ ಮಾಡುವ ಯೋಚನೆ ಸರಿಯಾಗಿ ಯಶಸ್ವಿ ಟ್ಯಾಕಲ್. ನನಗೆ ಮತ್ತೆರಡು ಅಂಕಗಳ ಅಂತರದ ಮುನ್ನ ಸಚಿನ್ ಪ್ರತಾಪ್ ಸಾಕಷ್ಟು ಸಮಯ ಅಂಕಗಳಿಂದ ಹೊರಗಡೆ ಕಳೆದು ವಾಪಸ್ಸಾಗಿದ್ದಾರೆ. ಮ್ಯಾಟ್ನ ಮೇಲೆ ನಿಧಾನಗತಿಯಲ್ಲಿ ದಾಳಿಯನ್ನು ತೆಗೆದುಕೊಳ್ತಾ ಇದ್ದಾರೆ, ದಾಳಿಯ ವೇಗವನ್ನು ಹೆಚ್ಚಿಸ್ತಾ ಇದ್ದಾರೆ. ಸಚಿನ್ ಪ್ರತಾಪ್ ಬಂತು ಡೈವಿಂಗ್ ಆಂಕಲ್ ಹೋಲ್ಡ್ ಸರಿಯಾದ ಸಮಯ. ಸಂಜು ಮತ್ತೊಮ್ಮೆ ಐನ್ ಜಾಗದಿಂದ ಒಂದು ಅದ್ಭುತವಾದ ಟ್ಯಾಕಲ್ ಗಳನ್ನು ಪಡ್ಕೊಳ್ಳೋದು. ನನಗೆ ಸಂಜು ಮತ್ತೆ ಮತ್ತೆ ತಂಡಕ್ಕೆ ಆಸರಿ ಆಗಿದ್ದ. ಈ ಬಾರಿ ಪೋಲಾರ್ಡ್ ಅಂಕಣದ ಒಳಗೆ 23-23 ಅಂಕಗಳ ಅಂತ ಮೂರು ಆಟಗಾರರ ನಡುವೆ ರನ್ನಿಂಗ್ ಹ್ಯಾಂಡ್ ಟಚ್ ನ ಪ್ರಯತ್ನ. ಯಾವುದೇ ಅಂಕ ಇಲ್ಲ ಇಲ್ಲಿ. ಆ
ಮತ್ತೊಮ್ಮೆ ಪೊಲಾರ್ಡ್ ಈ ಬಾರಿ ಯಾವುದೇ ಟಚ್ ಇಲ್ಲದೆ ಲಾಬಿ ಎಂಟ್ರಿ ಆಗ್ತಾ ಇದ್ದಾರೆ. ಸೆಲ್ಫ್ ಔಟ್ ಮುಖಾಂತರ ಎದುರಾಳಿ ತಂಡಕ್ಕೆ ಸುಲಭವಾಗಿ ಅಂಕವನ್ನು ನೀಡ್ತಾ ಇದ್ದಾರೆ. ಥರ್ಡ್ ರೈಟ್ ಟೀಮ್ ಅರ್ಜುನ ತಂಡಕ್ಕೆ ಡ್ಯೂ ಆಟ. ಕೊನೆಯ ನಾಲ್ಕು ನಿಮಿಷದ ಆಟ ಮಾತ್ರ ಬಾಕಿದ. 26-20 ಟೀಮ್ ಅರ್ಜುನ ತಂಡದ ಪರವಾಗಿ ಸುಬಟ ಕಲೋನ್ ಆಗಿರುವಂತ ಸಂದರ್ಭ ರೈಡರ್ ಅಲ್ಲಿ ಸೆಲ್ಫ್ ಔಟ್ ಆದ್ರು ಸೂಪರ್ ಟ್ಯಾಕಲ್ ಇನ್ನು ಅವೇ ಅವನ್ನೇ ಅವನೇ ವಿಶ್ವಾಸ ಕೊಡ್ತಾ ಇರೋದು ಅವಾಗ 26-22 ನಾಲ್ಕು ಅಂಕದ ಮುನ್ನಡೆಯಲ್ಲಿ ಟೀಮ್ ಅರ್ಜುನ. ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿದೆ ಎರಡು ತಂಡದ ನಾಯಕರ ಗಮನಕ್ಕೆ. 26-22 ಇನ್ ಫೇವರ್ ಆಫ್ ಟೀಮ್ ಅರ್ಜುನ. ನಾಲ್ಕು ಆಟಕ ನೋಡುವ ಭಾರಿ ಆದಿ ಉತ್ತಮವಾದಂತಹ ಟ್ಯಾಕಲ್. ಖಾಲಿ ಜಾಗವನ್ನು ಬಳಸಿಕೊಂಡು ಎಸ್ಕೇಪ್ ಆಗುವಂತಹ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ರು ಹೇಮಂತ್ ಸರಿಯಾದ ಸಮಯಕ್ಕೆ. ಆದಿ ಉತ್ತಮವಾದಂತಹ ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ. 27-22 ಇನ್ ಫೇವರ್ ಆಫ್ ಟೀಮ್ ಅರ್ಜುನ. in favor of Team Arjuna. Yes! Defender, self-out ಆದ್ರು ಇದೀಗ ದಾಳಿಯಲ್ಲಿ ರಜತ್ ಕೋಟಿಯಾ. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿದೆ. ಇದೀಗ ದಾಳಿಯಲ್ಲಿ ಪ್ರೀತಮ್ ಶೆಟ್ಟಿ. 28-23 ಇನ್ ಫೇವರ್ ಆಫ್ ಟೀಮ್ ಅರ್ಜುನ. ಶ್ರೀತಾ ಕಾಂತರಾಜ್ ದೊಡ್ಡಗನ್ನೀರ್ ಅವರ ಒಡೆತನದಲ್ಲಿ ಮೂಡಿ ಬಂದಿರುವಂತಹ ತಂಡ ಟೀಮ್ ಅರ್ಜುನ ತಂಡವನ್ನು ಕೂಡ, ಆದರೆ ಇನ್ನೊಂದು ಕಡೆ ಶ್ರೀತಾ ಎಸ್ ಕೆ ರಘುರವರ ಒಡೆತನದಲ್ಲಿ. ಮುಂದಿನ ಪಂದ್ಯಕ್ಕಾಗಿ ಕೋಲಾರ ವಿರುದ್ಧ ಶಿವಮೊಗ್ಗ ತಂಡದ ಆಟಗಾರ ಆದಷ್ಟು ಬೇಗ ಸಜ್ಜಾಗಿ ಮುಕ್ತಾಯ. ಈ ಪಂದ್ಯದಲ್ಲಿ ಶ್ರೀತಾ ಕಾಂತರಾಜ್ ದೊಡ್ಡಗನ್ನೀರ್ ಅವರ ಮಾಲೀಕತ್ವದ